ನಮ್ ಬ್ರದರ್ಸ್ ಅಂತ ಹೇಳುವಂತಹ ಡಿಸಿಎಂ ಇರುವಾಗ ಅಧಿಕಾರ ಬಂದಾಗಲೆಲ್ಲ ತಮ್ಮನ್ನ ರಿಲೀಸ್ ಮಾಡಿ ಕೇಸನ್ನ ವಾಪಸ್ ಪಡೆಯುವಂತಹ ಸಿಎಂ ಇರುವಾಗ ಯೂಸ್ಲೆಸ್ ಹೋಮ್ ಮಿನಿಸ್ಟರ್ ಇರುವಾಗ ಈ ಧೈರ್ಯ ಬರದೇ ಇರುತ್ತಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಗೃಹ ಸಚಿವ ಪರಮೇಶ್ವರ್ ಪ್ರಕಾರ ಇದೊಂದು ಸಣ್ಣ ವಿಚಾರ ಅವರು ಗೃಹಮಂತ್ರಿ ಆದಾಗಲಿಂದಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಬೆಂಬಲಿತ ಪುಂಡರು ಏನೇನೆಲ್ಲ ಮಾಡ್ತಾರೋ ಅವೆಲ್ಲವೂ ಕೂಡ ಸಣ್ಣ ವಿಚಾರ ಅವೆಲ್ಲವೂ ಕೂಡ ಮಕ್ಕಳಾಟಿಕೆ ಶಂಕಿತ ಭಯೋತ್ಪಾದಕರೇ ಸಿಕ್ಕಿಬಿದ್ರು ಕೂಡ ಅವರಿಗೆ ಅದೊಂದು ಸಣ್ಣ ವಿಚಾರ ಇನ್ನು ತಲವಾರ್ ಜಳಪಿಸಿರುವಂತಹ ವಿಡಿಯೋಗಳು ರಾಜ್ಯಾದ್ಯಂತ ವೈರಲ್ ಆದರೂ ಕೂಡ ಇವರಿಗೆ ಮಾತ್ರ ಒಂದೇ ಒಂದು ತಲವಾರ್ ಕೂಡ ಕಾಣಿಸೋದೇ ಇಲ್ಲವಂತೆ ಇಲ್ಲ ತೀವ್ರ ಏನಾಗ್ತಾ ಇಲ್ಲ ನೆನ್ನೆ ದಿವಸ ಒಂದು ಸಣ್ಣ ಘಟನೆ ಆಗಿದೆ ಅಲ್ಲಿ ತೂರಾಟ ಮಾಡಿದ್ದಾರೆ ಅದನ್ನ ನಮ್ಮ ಪೊಲೀಸ್ ನವರು ಕಂಟ್ರೋಲ್ ಮಾಡಿದ್ದಾರೆ ಅದು ಕಾನೂನು ಪ್ರಕಾರನೂ ಅದು ಮಾಡಂಗಿಲ್ಲ ಹೌದಂದ್ರೆ ಇದೆಲ್ಲ ಏನು ಹೊಸದಾಗಿ ಏನಾಗ್ತದ ಆಗಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಮರ್ಥರಿದ್ದಾರೆ ನಮ್ಮ ಪೊಲೀಸ್ ನವರು ಮಾಡ್ತಾರೆ ಈಗ ನಮ್ಗೆ ಗೊತ್ತಿತ್ತು ಅಲ್ಲಿ ಟೆನ್ಷನ್ ಇದೆ ಪ್ರೊಸೆಷನ್ ಹೋದಂತ ಸಂದರ್ಭದಲ್ಲಿ ಏನಾದರೂ ಆಗಬಹುದು ಅಂತೇಳಿ ನಾವು ಫೋರ್ಸ್ ಅನ್ನ ಮೊದಲೇ ಡಿಪ್ಲಾಯ್ ಮಾಡಿದ್ದು ಆರ್ ಎಫ್ ಕೂಡ ಅಲ್ಲಿ ಡಿಪ್ಲಾಯ್ ಮಾಡಿತ್ತು ಅದರಿಂದ ದೊಡ್ಡ ಪ್ರಮಾಣದ ಗಲಾಟೆ ಆಗೋದು ಆಗಿಲ್ಲ ಅದನ್ನ ನಿಲ್ಲಿಸಿದ್ದಾರೆ ಪ್ರದರ್ಶನ ಮಾಡಿದ್ರು ಆ ರೀತಿ ಏನು ನನಗೆ ಬಂದಿರುವಂತ ರಿಪೋರ್ಟ್ ನಲ್ಲಿ ಕತ್ತಿ ಗುರಾಣಿ ಅವೆಲ್ಲ ಏನೂ ಇಲ್ಲ ನನಗೆ ಬಂದಿರುವಂತ ರಿಪೋರ್ಟ್ ನಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅಂತೇಳಿ ಆನಂತರ ಅವರು ಈ ಗುಂಪಿನವರು ಕಲ್ಲು ತೂರಾಟ ಮಾಡಿದ್ರು ಅವರು ಆನಂತರ ಹೋಗಿ ಮನೆ ಮೇಲೆ ಹೊಡೆದ್ರು ಅಷ್ಟು ಬಿಟ್ಟರೆ ಬೇರೆ ನನಗೆ ಕತ್ತಿ ಅದು ಎಲ್ಲ ಏನು ನನಗೆ ರಿಪೋರ್ಟ್ ಬಂದಿಲ್ಲ ಇನ್ನು ನಮ್ಮ ಮಧು ಬಂಗಾರಪ್ಪನವರು ಹೇಳ್ತಾರೆ ಶಿವಮೊಗ್ಗದ ರಾಗಿ ಗುಡ್ಡದಲ್ಲಿ ಮಾತ್ರ ಗಲಾಟೆ ಆಗಿದೆ ಬೇರೆ ಕಡೆ ಎಲ್ಲ ಆರಾಮಾಗಿ ಹಬ್ಬವನ್ನು ಮಾಡಿದ್ದಾರೆ ಇದು ಯಾರೋ ಹುಡುಗರು ಮಾಡಿರುವಂತ ತಲೆ ಹಾರಾಟೆ ಅಂದ್ರೆ ಅದರ ಅರ್ಥ ಏನು ಇಡೀ ಶಿವಮೊಗ್ಗ ಹೊತ್ತಿರಿದ್ರೆ ಮಾತ್ರ ಅದು ಗಂಭೀರ ಘಟನೆ ಅಂತಾನ ಕತ್ತಿ ಮಚ್ಚು ಲಾಂಗ್ ಅನ್ನ ಹಿಡ್ಕೊಂಡು ಪಬ್ಲಿಕ್ ಅಲ್ಲಿ ಓಡಾಡೋದು ಯಾವ ಸೀಮೆ ತಲೆಹಾಟೆ ಮಧು ಬಂಗಾರಪ್ಪನವರೇ ಪೊಲೀಸರ ಮೇಲೆ ಎಸ್ ಪಿ ಸಾಹೇಬ್ರ ಮೇಲೆ ಆ ತರ ಕಲ್ಲು ತೂರಾಟ ಮಾಡಿದ್ದು ಯಾವ ಆಂಗಲ್ ಇಂದ ನಿಮಗೆ ತಲೆಹಾಟೆ ಅನ್ಸುತ್ತೆ ಸರ್ ಕಾಶ್ಮೀರದಲ್ಲಿ ಕಲ್ಲು ತೂರೋರನ್ನ ಹದ್ದುಬಸ್ತಿಗೆ ತಂದವರು ನರೇಂದ್ರ ಮೋದಿಜಿ ಈಗ ನೋಡಿದ್ರೆ ಕಾಂಗ್ರೆಸ್ ಇರುವಂತಹ ರಾಜ್ಯಗಳೆಲ್ಲವೂ ಕೂಡ ಹಳೆ ಕಾಶ್ಮೀರ ಆಗ್ತಾ ಇದೆ ಎಲ್ಲ ನೋಡಿದ್ರು ಕೂಡ ಕಲ್ಲು ತೂರೋರ ಸಂತತಿನೇ ಕಾಣ್ತಾ ಇದೆ ನಮಗೆ ಅಲ್ಲ ಇದೆಲ್ಲ ನಿಮಗೆ ಸಣ್ಣ ವಿಚಾರ ಮಕ್ಕಳಾಟ ತಲೆ ಹರಟೆ ಅಲ್ವಾ ಟಿಪ್ಪು ಔರಂಗಜೇಬ್ ಕಟೌಟ್ಗಳು ಪ್ರಚೋದನಕಾರಿ ಅಲ್ವೇ ಅಲ್ಲ ಆದ್ರೆ ಸಾವರ್ಕರ್ ಪ್ರಚೋದನಕಾರಿ ಆಗ್ತಾರೆ ವಾ ಡಬಲ್ ಸ್ಟ್ಯಾಂಡರ್ಡ್ಗೂ ಕೂಡ ಒಂದು ಮಿತಿ ಬೇಡವಾ ಹಿಂದೂ ಹೆಣ್ಣು ಮಕ್ಕಳು ಜೀವ ಭಯದಿಂದಾಗಿ ಮನೆ ಆಚೆ ಬಂದು ಸರ್ಕಾರವನ್ನ ನೇರವಾಗಿ ತರಾಟೆಗೆ ತಗೊಳ್ತಾ ಇದ್ದಾರೆ ಹಿಂದೂಗಳು ಬದುಕೋದು ಬೇಡವಾ ಅಂತ ಅವರ ಮಾತಲ್ಲೂ ರಾಜಕೀಯ ಹುಡುಕ್ತಿರಲ್ಲ ಶೇಮ್ ನಿಜಕ್ಕೂ ಶೇಮ್ ನೆನ್ಪಿಟ್ಕೊಳ್ಳಿ ಶಿವಮೊಗ್ಗದ ಹಿಂಸಾಚಾರ ಸುಮ್ಮನೆ ತಲೆಹರಟೆಗೆ ಶುರು ಆಗಿರೋದಲ್ಲ ಹಾಗೊಂದು ವೇಳೆ ತಲೆಹರಟೆ ಅನ್ನೋದೇ ಆದ್ರೆ ಅದೊಂದು ಊರನ್ನೇ ಸುಡುವಂತಹ ತಲೆಹರಟೆ ಒಂದು ರಾಜ್ಯಕ್ಕೆ ಕಾಳ್ಗಿಚ್ಚು ಹಬ್ಬಿಸುವಂತಹ ತಲೆಹರಟೆ ಅದು ಅಂತಹ ತಲೆಹರಟೆ ಮಾಡಿದವರನ್ನ ಮೊದಲು ಒದ್ದು ಒಳಗೆ ಹಾಕಿ ಫಸ್ಟ್ ಆಫ್ ಆಲ್ ಟಿಪ್ಪು ಈಗ ರಾಜ್ಯದಲ್ಲಿ ಎಂತಹ ವಿವಾದಾತ್ಮಕ ವ್ಯಕ್ತಿ ಅನ್ನುವಂಥದ್ದು ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ ಧಾರ್ಮಿಕ ಹಬ್ಬದಲ್ಲಿ ಟಿಪ್ಪು ಕಟೌಟ್ ಯಾಕೆ ಬೇಕಿತ್ತು ಅದರಲ್ಲೂ ಬರೀ ಟಿಪ್ಪು ಕಟೌಟ್ ಆಗಿದ್ರು ಓಕೆ ಕೇಸರಿ ಬಟ್ಟೆ ಧರಿಸಿರುವಂತ ಇಬ್ಬರನ್ನ ಖಡ್ಗದಿಂದ ಟಿಪ್ಪುಗೊಳ್ತಾ ಇರುವಂತಹ ಕಟೌಟ್ ನಿಲ್ಲಿಸಿದ್ದು ಯಾಕೆ ಇದು ಬೇಕಂತಾನೆ ಹಿಂದೂಗಳನ್ನ ಕೆರಳಿಸೋದಕ್ಕೆ ಅಂತಾನೆ ಮಾಡಿದ್ದು ತಾನೆ ಈ ಕಟೌಟ್ ಹಾಕಿದವರು ಹಾಕಿಸಿದವರು ಯಾರು ಅನ್ನುವಂಥದ್ದನ್ನ ಮೊದಲು ತನಿಖೆ ಮಾಡಿ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅಲ್ಲೇ ಎಲ್ಲವೂ ಕೂಡ ತಣ್ಣಗಾಗ್ತಾ ಇತ್ತು ಆದರೂ ಒಂದು ಹಂತಕ್ಕೆ ಟಾಲರೆಂಟ್ ಆಗಿ ಆ ಕಟೌಟ್ಗೆ ಬಿಳಿ ಬಣ್ಣವನ್ನು ಬಳಿದು
ಘಟನೆಯನ್ನ ದೊಡ್ಡದಾಗದೇ ಇರೋ ಹಾಗೆ ತಡೆಯೋದಕ್ಕೆ ನೋಡಿದ್ರು. ಆದರೆ ಗಲಭೆ ಎಬ್ಬಿಸಬೇಕು ಅಂತಲೇ ಫಿಕ್ಸ್ ಆಗಿದ್ದಂಥ ಮುಸಲ್ಮಾನ ಕಿಡಿಗೇಡಿಗಳಿಗೆ ಇದು ತಣ್ಣಗಾಗೋದು ಬೇಕಾಗಿರಲಿಲ್ಲ. ಕಟೌಟಿಗೆ ಬಿಳಿ ಪೇಂಟ್ ಹಚ್ಚಿದ್ದಕ್ಕೆ ಗಲಾಟೆಯನ್ನು ಶುರು ಹಚ್ಕೊಳ್ತಾರೆ. ಇನ್ನು ಹೆಂಗಸರಂತೂ ಹೊನ್ನಾಳಿ ಶಿವಮೊಗ್ಗ ರಸ್ತೆಯನ್ನೇ ಬ್ಲಾಕ್ ಮಾಡೋದಕ್ಕೆ ಕೂತ್ಕೊಂಡು ಬಿಡ್ತಾರೆ. ಆಗ್ಲೂ ಪೊಲೀಸರು ತಮ್ಮ ತಾಳ್ಮೆಯನ್ನು ಕಳ್ಕೊಳ್ಳೋದೇ ಇಲ್ಲ. ಯಾಕೆ ಹೇಳಿ, ಸರ್ಕಾರ ಅವ್ರ ಪರವಾಗಿ ಇದೆಯಲ್ಲ. ಓಕೆ, ಮೆರವಣಿಗೆ ಶುರು ಆಯಿತು, ಆಮೇಲಾದರೂ ಶಾಂತಿಯುತವಾಗಿ ಇರ್ಬೋದಿತ್ತಲ್ಲ. ಅದೇ ಆಗಿದೇನು, ಕಲ್ಲು ತೂರಾಟ. ಒಟ್ಟು ಹಿಂದೂಗಳನ್ನ ಹೇಗಾದರೂ ಕೆರಳಿಸ್ಬೇಕು, ಇದು ಅವರಿಗೆ ಕೊಟ್ಟಿರುವಂತಹ ಎಜೆಂಡ್ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಅಖಂಡ ಭಾರತ ಸಾಮ್ರಾಜ್ಯ ಕಟ್ಟಿದಂತಹ ಮಹಾನ್ ದೊರೆ ಔರಂಗಜೇಬ್ ಈ ರೀತಿಯಾಗಿ ಒಂದು ದ್ವಾರವನ್ನ ಕ್ರಿಯೇಟ್ ಮಾಡಿ ಅಖಂಡ ಭಾರತದೊಳಗೆ ಔರಂಗಜೇಬನ ಫೋಟೋ ಹಾಕ್ತಾರಂತಂದ್ರೆ ಇದು ಯಾವ ಮಟ್ಟದ ದುಷ್ಟತನ ರೀ? ಯಾವ ಭಾರತೀಯ ತಾನೇ ಔರಂಗಜೇಬನನ್ನು ಒಬ್ಬ ಮನುಷ್ಯ ಅಂತಾದ್ರೂ ಒಪ್ಕೋತಾನೆ? ಇತಿಹಾಸದಿಂದ ಹಿಡಿದು ಪ್ರತಿ ಪುಸ್ತಕಗಳು ಕೂಡ ಔರಂಗಜೇಬನ ಕ್ರೌರ್ಯ, ಆತನ ಮತಾಂಧತೆಯನ್ನ ಇಂಚಿಂಚಾಗಿ ಈ ದೇಶದ ಜನರಿಗೆ ತಿಳಿಸಿದೆ. ಯಾವತ್ತು ಎಲ್ಲೂ ಕೂಡ ಇಲ್ಲದೆ ಇರುವಂತಹ ಔರಂಗಜೇಬ್ ಆಲ್ ಆಫ್ ದ ಸಡನ್ ಈ ಹಬ್ಬದಲ್ಲಿ ಪ್ರತ್ಯಕ್ಷ ಆಗಿದ್ದು ಹೇಗೆ ಅಂಡ್ ಯಾಕೆ? ಇದು ಪ್ರವೋಕ್ ಮಾಡೋಕಲ್ದೆ ಇನ್ನೇನಕ್ಕೆ? ಹಿಂದೂಗಳ ಮೇಲೆ ಕಲ್ಲು ತೂರಾಟ ಆಯಿತು, ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಬಂದಂತಹ ಪೊಲೀಸರ ಮೇಲೆ, ಎಸ್ ಪಿ ಮೇಲೆ ಕಲ್ಲು ತೂರಾಟ ಆಯಿತು. ಇವರನ್ನ ಕಂಟ್ರೋಲ್ ಮಾಡೋಕೆ ಹಾಗಾದ್ರೆ ಯಾರಿಂದ ಸಾಧ್ಯ? ಕೊನೆಗೆ ಪೊಲೀಸರು ಸೆಕ್ಷನ್ 144 ಕೂಡ ಜಾರಿ ಮಾಡ್ತಾರೆ, ಆದ್ರೆ ಏನು ಉಪಯೋಗ? ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ ಹಾಗಾಯ್ತದು. ಆಯ್ತು, ಸೆಕ್ಷನ್ ಬಿಡಿ, ಕರ್ಫ್ಯೂ ವಿಧಿಸಿದ್ರು ಕೂಡ ಇಲ್ಲಿ ಗಲಭೆಕೋರರು ತಣ್ಣಗಾಗುವಂತ ಸೀನೆ ಇರಲಿಲ್ಲ. ಹಿಂದೂಗಳು ಕೂಡ ಗಣೇಶ ಹಬ್ಬವನ್ನು ಮಾಡಿದ್ದಾರೆ, ಗಣೇಶ ವಿಸರ್ಜನೆ ಕೂಡ ಮಾಡಿದ್ದಾರೆ, ಶಾಂತಿಯುತವಾಗಿ ವೈಭವದ ಮೆರವಣಿಗೆಗಳು ಕೂಡ ಆಗಿವೆ. ಒಂದೇ ಒಂದು ಕಡೆ ಗಲಾಟೆ ಆಗಲಿಲ್ಲ, ಲಾಂಗು ಮಚ್ಚು ಕಾಣಿಸ್ಲಿಲ್ಲ. ಗಣೇಶ ಹಬ್ಬದ ಮೆರವಣಿಗೆಯಲ್ಲಿ ಯಾವ ಮತಾಂಧರ ಫೋಟೋಗಳು ಕಟೌಟ್ಗಳು ಇರಲಿಲ್ಲ. ಹಾಗಾದ್ರೆ ಈ ಹಬ್ಬದಲ್ಲಿ ಇಷ್ಟೆಲ್ಲ ಪ್ರಚೋದನಕಾರಿ ಅರೇಂಜ್ಮೆಂಟ್ ಮಾಡ್ತಾರೆ ಅಂದ್ರೆ ಈ ಧೈರ್ಯ ಎಲ್ಲಿಂದ ಬರುತ್ತೆ? ಸರಕಾರ ನಮ್ಮದೇ, ಸರಕಾರ ನಮ್ಮ ಪರಾನೆ ನಿಲ್ಲತನ್ನುವಂತಹ ಬಂಡತನ ತಾನೆ. ನಮ್ಮ ಬ್ರದರ್ಸ್ ಅಂತ ಹೇಳುವಂತಹ ಡಿ ಸಿ ಎಂ ಇರುವಾಗ ಅಧಿಕಾರ ಬಂದಾಗಲೆಲ್ಲ ತಮ್ಮನ್ನ ರಿಲೀಸ್ ಮಾಡಿ ಕೇಸನ್ನು ವಾಪಸ್ ಪಡೆಯುವಂತಹ ಸಿ ಎಂ ಇರುವಾಗ, ಯೂಸ್ಲೆಸ್ ಹೋಮ್ ಮಿನಿಸ್ಟರ್ ಇರುವಾಗ ಈ ಧೈರ್ಯ ಬರದೇ ಇರುತ್ತಾ? ಹಿಂದೂಗಳ ಹೆಣವೇ ಬಿದ್ದಿದ್ರು ಕೂಡ ಈ ಸರಕಾರ ಇದೊಂದು ಸಣ್ಣ ಗಲಾಟೆ, ಪರ್ಸನಲ್ ಕಿತ್ತಾಟ ಅಂತ ಸೆಗಣಿ ಸಾರಿಸುತ್ತೆ ಹೊರತು ಇದನ್ನು ಖಂಡಿತವಾಗ್ಲೂ ಕೂಡ ಸೀರಿಯಸ್ ಆಗಿ ನೋಡ್ತಾ ಇರಲಿಲ್ಲ. ಅದೇ ಒಬ್ಬ ಮುಸಲ್ಮಾನನಿಗೆ ಏನಾದರೂ ಆಗಿದ್ರೆ ಹಿಂದೂ ಕೋಮುವಾದ, ಕೇಸರಿ ಭಯೋತ್ಪಾದನೆ ಅನ್ನುವಂತಹ ಪಟ್ಟವನ್ನ ಕಟ್ಟಿ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇತ್ತು. ನೀವೇ ನೋಡಿ, ಇನ್ನೂ ಕೂಡ ನಾವು ತನಿಖೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತಿದ್ದಾರೆ ಹೊರತು ಅಲ್ಲಿ ಗಲಭೆ ಮಾಡಿರುವಂತಹ ಒಬ್ಬನನ್ನು ಕೂಡ ಹಿಡಿಯೋದಕ್ಕೆ ಆಗ್ಲಿಲ್ಲ. ಇವರಿಗೆ ಫಸ್ಟು ಈ ಕಟೌಟ್ ಮಾಡಿಸಿದವರನ್ನ ಹಿಡಿದು ಮಾಧ್ಯಮಕ್ಕೆ ಮುಖ ತೋರಿಸ್ಲಿ ಸರ್ಕಾರ, ಆಗ ಗಡ್ಸಿದೆ ಅಂತ ಒಪ್ಕೊಳ್ಳೋಣ. ಅದಿಲ್ಲ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಹಿಂದೆ ಬಿದ್ದು ಕೇಸ್ ಹಾಕೋಕಷ್ಟೇ ಲಾಯಕ್ ಈ ಸರಕಾರ ಅನ್ನುವಂಥ ನಿರ್ಧಾರಕ್ಕೆ ನಾವು ಬರ್ತೀವಿ. ನಿಮ್ಮ ಅನಿಸಿಕೆ ಏನನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.